ನಮಸ್ಕಾರ ವೀಕ್ಷಕರೇ, ಹಳೇಬೀಡು ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಮೆಂತ್ಯ ಪಪ್ಪುನ 5 ನಿಮಿಷದಲ್ಲಿ ಹೇಗೆ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಬನ್ನಿ, ಒಂದು ಕುಕ್ಕರ್ನಲ್ಲಿ 1/2 ಗಂಟೆಯಷ್ಟು ನೆನೆಸಿರೋ ತೊಗರಿಬೇಳೆನ ಒಂದು ಬೌಲಷ್ಟು ತೊಗೊಂಡಿದ್ದೀನಿ. ತೊಗರಿಬೇಳೆ ನೆನೆಸಿರೋದ್ರಿಂದ ಬೇಗ ಬೇಯುತ್ತೆ ಮತ್ತು ಚೆನ್ನಾಗಿ ಕೂಡ ಬೇಯುತ್ತೆ. ಅದನ್ನ ಒಂದು ಬೌಲ್ ಹಾಕೋತಾ ಇದ್ದೀನಿ. ಒಂದು ದೊಡ್ಡ ಬೌಲ್ನಲ್ಲಿ ಮೆಂತ್ಯ ಸೊಪ್ಪನ್ನ ಬಿಡಿಸಿಟ್ಕೊಂಡಿದ್ದೀನಿ. ಇಲ್ಲಿ ಮೆಂತ್ಯ ಕಡ್ಡಿ ಏನೂ ಹಾಕಿಲ್ಲ, ಅದು ಸ್ವಲ್ಪ ಕಹಿ ಬರುತ್ತೆ ಹಾಕೋದ್ರಿಂದ. ನೋಡಿ, ಈ ರೀತಿ ಬಿಡಿಸಿಟ್ಕೊಂಡಿದ್ದೀನಿ, ಅದನ್ನು ಹಾಕೋತಾ ಇದ್ದೀನಿ. ಎರಡು ಟೊಮೊಟೊ ಹಾಕೋತಾ ಇದ್ದೀನಿ, 6 ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಖಾರಕ್ಕೆ, 20 ಎಷ್ಟು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಇಲ್ಲಿ ಬೆಳ್ಳುಳ್ಳಿನ ಜಾಸ್ತಿ ತೊಗೊಂಡಿದ್ದೀನಿ. ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕೋತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ, 1 ಟೇಬಲ್ ಸ್ಪೂನಷ್ಟು. ಅರಿಶಿನ ಮತ್ತು ಎಣ್ಣೆ ಹಾಕೋದ್ರಿಂದ ಚೆನ್ನಾಗಿ ಬೇಯುತ್ತೆ ಬೇಳೆ ಎಲ್ಲ. ಒಂದು 1/2 ಲೀಟ್ರಷ್ಟು ನೀರು ಹಾಕೋತಾ ಇದ್ದೀನಿ ಕುಕ್ಕರಲ್ಲಿ. ಈಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 6 ವಿಷಲ್ ಕೂಗಿಸ್ಕೋಬೇಕು. 6 ವಿಷಲ್ ಕೂಗೋದ್ರಿಂದ ಚೆನ್ನಾಗಿ ಬೆಂದಿರುತ್ತೆ ಬೇಳೆ ಎಲ್ಲ, ಮತ್ತು ಮ್ಯಾಶ್ ಮಾಡ್ಕೊಳಕ್ಕೂ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಚೆನ್ನಾಗಿ ಬೆಂದಿದೆ. ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ. ಇದು ಆಂಧ್ರ ಸ್ಟೈಲಲ್ಲಿ ಪಪ್ಪು ಮಾಡ್ಕೋತಾರಲ್ಲ, ಆ ರೀತಿಯನ್ನು ಮಾಡ್ತಿಲ್ಲ ನಾನು, ನಮ್ಮ ಸ್ಟೈಲಲ್ಲೇ ಮಾಡಿ ತೋರಿಸ್ತಿದ್ದೀನಿ. ಇದು ಹೊಸ ರೀತಿ ಇದೆ, ನೋಡ್ಕೊಳ್ಳಿ. 1/2 ಬೌಲ್ನಷ್ಟು ಹುಣಸೆಹಣ್ಣಿನ ರಸ ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ಟು ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಇದು 5 ನಿಮಿಷದಲ್ಲಿ ಈ ಸಾಂಬಾರನ್ನ ಮಾಡ್ಕೋಬೋದು ನೀವು, ತುಂಬ ಈಸಿಯಾಗಿ ಮಾಡ್ಕೋಬೋದು. ನೋಡಿ, ಇವಾಗ ಸಾಂಬಾರು ಕುದ್ದಿದೆ. ಇವಾಗ ಇವಾಗ ಒಗ್ಗರಣೆಗೆ 4 ಟೇಬಲ್ಸ್ಪೂನ್ ಎಣ್ಣೆ, 1 ಟೇಬಲ್ಸ್ಪೂನಷ್ಟು ಸಾಸಿವೆ, 1 ಟೇಬಲ್ಸ್ಪೂನ್ ಜೀರಿಗೆ ಹಾಕೋತಾ ಇದ್ದೀನಿ, 1 ಟೇಬಲ್ ಸ್ಪೂನ್ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಈ ಸಾಂಬಾರು ಮಳೆಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೆ ಮುದ್ದೆಗೆಲ್ಲ. ಒಂದು ಈರುಳ್ಳಿ ಕಟ್ ಮಾಡಾಕೊಂಡಿದ್ದೀನಿ, 4 ಬ್ಯಾಡಗಿ ಮೆಣಸಿನ್ಕಾಯಿ, ಕರಿಬೇವಿನ ಎಲೆ ಹಾಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಒಗ್ಗರಣೆ ಚೆನ್ನಾಗಿ ಫ್ರೈ ಆಗಬೇಕು. ಈ ಮೆಂತ್ಯ ಪಪ್ಪುನ ನೀವು ಬೇರೆ ರೀತಿ ಮಾಡ್ಕೊಂಡಿದ್ರೆ ಈ ರೀತಿ ಮಾಡ್ಕೊಂಡು ನೋಡಿ, ತುಂಬಾ ಚೆನ್ನಾಗಿರುತ್ತೆ ಮತ್ತು ಟೇಸ್ಟ್ ಕೂಡ ಇರುತ್ತೆ. ನೋಡಿ, ಈಗ ಒಗ್ಗರಣೆ ಆಗಿದೆ. ಇವಾಗ ಆ ಮ್ಯಾಶ್ ಮಾಡಿರೋಂಥ ಬೇಳೆ ಮತ್ತು ಮೆಂತ್ಯ ಸೊಪ್ಪಿಂದು ಎಲ್ಲ ಹಾಕ್ಕೋತಾ ಇದ್ದೀನಿ. ಇವಾಗ ಸಾಂಬಾರಿನ ಕುದಿಸೋದು ಬೇಡ, ಮತ್ತು ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಸಾಂಬಾರು ಮುಂಚೆನೆ ಕುದ್ದಿರುತ್ತೆ, ಒಗ್ಗರಣೆ ಆದಮೇಲೆ ಕುದಿಸ್ಬಾರ್ದು, ಟೇಸ್ಟ್ ಹೋಗುತ್ತೆ. ನೋಡಿ, ಇವಾಗ ಮೆಂತ್ಯ ಪಪ್ಪು ರೆಡಿ ಆಯಿತು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.